ಮಾನವೀಯತೆ ಹಾಗೂ ಮಾನವೀಯ ಮೌಲ್ಯಗಳು ಆಧುನಿಕತೆಯ ಜಗತ್ತಿನಲ್ಲಿ ಜಾತಿಯ ಮುಂದೆ ಮನುಷ್ಯನಲ್ಲಿ ಮನುಷ್ಯತ್ವ ಕಾಣದಾಗಿದೆ. ಇಂದಿಗೂ ಕೂಡ ದಲಿತರನ್ನು ಮನುಷ್ಯರಂತೆ ಕಾಣದೆ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಕಾಣುವ ಜನ ಈ ಸಮಾಜದಲ್ಲಿದ್ದಾರೆ ಎನ್ನುವುದು ಬಹಳಷ್ಟು ದುಃಖದ ಸಂಗತಿ. ಇಂತಹದೇ ಅಮಾನವೀಯ ಘಟನೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾರಜೋಳ ಗ್ರಾಮದಲ್ಲಿ ನಡೆದಿದೆ. ದಲಿತ ವ್ಯಕ್ತಿಯನ್ನ ಜೀವಂತವಾಗಿ ಬೆಂಕಿಯಲ್ಲಿ ಹಾಕಿ ಕೊಲ್ಲಲು ಯತ್ನಿಸಿದ್ದಾರೆ. ಅವ್ರ ತಗೊಂಡು ಲಕ್ಷಪ್ಪನ ಲಕ್ಷ್ಮಣ ಹೋದಾನ್ರಿ ಅವ್ರ ಮಾವ ಮೂರು ಮಂದಿ ತಗೊಂತಿ ಕಿಚನ್ಯಾಗ ಕಿಚನ್ ಅದು ಉರಿ ಹತ್ತಿರ ಕಬ್ಬಿನ ಪಡಕ ಸುಡಾತಿತ್ತಂದ್ರೆ ಯಾರು ಮೀನ್ ಪಡಕ ಕಬ್ಬು ಪಡೆದು ಇತ್ತರಿ ಅದನ್ನ ಸುಡಾಕ ಹಚ್ಚಿತ್ತಾರ. ಆ ಸುಡೋದ್ರಾಗ ಹಂಗ ಹಸಕ್ ಹತ್ತು ಬಣಿ ಬಣಿ ಹೋಗ್ಯಾರ ಬಣಿ ಹೋಗೋಣ ಬಣಿ ನುಕ್ಸಾನ ಬಂದ್ಬಿಡ್ರಿ ಬಣಿ ನುಕ್ಸಾನ ನಾವು ನಿಮ್ ರೇಟ್ ನುಕ್ಸಾನ ಆಗೈತಿ ಕಣ್ಕಿನ ಬೆಳೆದ್ರೆ ಕಣ್ಕಿನ ತಾಮಿ ಕಣ್ಕಿ ಬರ್ತಾನೆ ಮತ್ತು ನೀವು ರೊಕ್ಕ ತಗೋತಾರ ರೊಕ್ಕ ತಗೋರಿ ಬಸ್ ಸುಟ್ಟ ಬರ್ತಲ್ಲ ಸುಡ್ತಿ ಅಂದ್ರೆ ಹ್ಯಾಂಗ ಸುಡ್ತಿ ಸುಡತ್ತಿ ಒಂದು ಮಾತಾಡ್ರಿ ಆ ತಂದಾಗ ತಗೊಂಡೆ ತಗೊಂಡು ಹೋಗಿ. ಕಾರಜೋಳ ಗ್ರಾಮದ ದಲಿತ ವ್ಯಕ್ತಿ ದುಂಡಪ್ಪ ಎಂಬುವವರನ್ನ ಸರ್ವೆ ನಂಬರ್ 53ರಲ್ಲಿ ಕಬ್ಬಿಗೆ ಬೆಂಕಿ ಹಚ್ಚುವ ವಿಷಯವಾಗಿ ಇಬ್ಬರ ನಡುವೆ ಜಗಳವಾಯಿತು. ದಲಿತ ವ್ಯಕ್ತಿಯನ್ನ ಜೀವಂತವಾಗಿ ಬಣವಿಗೆ ಹತ್ತಿದ್ದ ಬೆಂಕಿಯಲ್ಲಿ ಹಾಕಿ ಕೊಲ್ಲಲು ಯತ್ನಿಸಿದ್ದು ದುಂಡಪ್ಪ ಜೀವ ಭಯದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೂ ಕೂಡ ಎರಡನೇ ಬಾರಿ ಅದನ್ನ ಬೆಂಕಿಯಲ್ಲಿ ಹಾಕಿ ಕೊಲ್ಲಲು ಯತ್ನಿಸಿದ್ದಾರೆ. ಏನು ನಿಮ್ಗವ್ರಿಗೆ ಏನು ದ್ವೇಷ ಇತ್ತೇನ್ರಿ? ಮತ್ತೆ ಯಾಕೆ ಹೀಗೆ ಮಾಡ್ಯಾರ ನಿಮಗೆ? ಮಣಿ ಬೆಂಕಿ ಇದ್ರೆ ಅವ್ರಿಗೆ ನಾ ಪಡ ಕುರಿ ಹೆಚ್ಚಿ ನಾನು ಕಬ್ಬಿನ ಪಡ ಪಾದಗಳನ್ನ ರಿಯಲ್ ಆಗೋಟ್ಟು ಕೊಡ್ತೇನಪ್ಪ ಬಚ್ಚ ಕೊಟ್ಟು ಪಡ ಮಣ್ಣಾಕಿ ಕೊಡ್ತೀನಿ ಹೋಗೈತೆ ಅಂತ ಹೋಗಿ ಏನೋ ಕೈ ಜೋದ ಮಗನ ಅವನಿನ ಸುಟ್ಟು ಬಿಟ್ಟು ಕೊಂಡಿರುತ್ತೆ ಮಣಿ ಅದ್ರ ಕೊಡ್ತಾನೆ ನನಗೆ ಸುಡ್ತಿ ಈಗ ಕಿಚನೇ ಉಗಿಯಾಗಿ ನಾನು ತಗೋದ. ಸಂತ್ರಸ್ತ ದುಂಡಪ್ಪ ಎಂಬುವವರಿಗೆ ಬೆನ್ನು ಬಲಗೈ ಎದೆಭಾಗ ಹಾಗೂ ಕತ್ತಿನ ಹಿಂಭಾಗದಲ್ಲಿ ಸುಟ್ಟ ಗಾಯಗಳಾಗಿದ್ದು ವಿಜಯಪುರದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಇಬ್ಬರು ಆರೋಪಿಗಳನ್ನ ದಸ್ತಗಿರಿ ಮಾಡಿ ಉಳಿದವರಿಗಾಗಿ ಶೋಧ ಕಾರ್ಯ ಮಾಡುತ್ತಿದ್ದಾರೆ. ದಲಿತ ವ್ಯಕ್ತಿಯನ್ನ ಜೀವಂತ ಬೆಂಕಿಯಲ್ಲಿ ಹಾಕಿ ಕೊಲ್ಲಲು ಯತ್ನಿಸಿರುವ ಪ್ರಕರಣವನ್ನು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಬಹಳ ಗಂಭೀರವಾಗಿ ಪರಿಗಣಿಸಿ ದೌರ್ಜನ್ಯಕ್ಕೆ ಒಳಗಾದ ದಲಿತ ಕುಟುಂಬಗಳಿಗೆ ರಕ್ಷಣೆ ಒದಗಿಸಿ ನ್ಯಾಯ ಕೊಡಿಸಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು ಆಗ್ರಹಿಸಿವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.